ನನ್ನ ಹತ್ರ ಬಂದು ಎಷ್ಟು ಖುಷಿಯಿಂದ ಹೇಳಬೇಕಾಗಿದ್ದ ವಿಷಯ ಕಣೋ ಇದು. ಆದರೆ ಅವಳು ಬಂದು ಹೇಳಲಿಲ್ಲ. ಅವಳಿಗೆ ಆ ಸಮಯದಲ್ಲಿ ಎಷ್ಟು ನೋವಾಗಿತ್ತು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ ಕಣೋ. ಇವಾಗ ಹೋಗಿ ನಾನು ಅವಳನ್ನ ಮೀಟ್ ಮಾಡಿದ್ರೆ ನಾನು ಅವಳಿಗೆ ಇನ್ನೂ ದೂರ ಆಗ್ಬಿಡ್ತೀನಿ ಕಣೋ. ಮತ್ತೇನು ಮಾಡಬೇಕು ಅನ್ಕೋತಾ ಇದೀಯಾ? When did you come? ಈಗ ತಾನೇ ಬಂದೆ. ಆರು ತಿಂಗಳಿಂದೆ ರಾವ್ ಸರಿಂದನೇ ನಾವು ಅಮೆರಿಕಾಗೆ ಬಂದಿದ್ದು. ನಮ್ಮ ವೀಸಾ ಎಕ್ಸ್ಪೈರ್ ಆಗ್ತಾ ಇದೆ, ನಮಗೆ ಪ್ಲೇಸ್ಮೆಂಟ್ ಕೊಡಿಸ್ತಿಲ್ಲ ಅಂತ ಅವ್ರ ಜೊತೆ ಜಗಳ ಮಾಡಿದ್ವಿ. ಆದರೆ ಅವ್ರು ಕೊನೆ ನಿಮಿಷದವರೆಗೂ ನಮಗೋಸ್ಕರನೇ ಯೋಚನೆ ಮಾಡ್ತಿದ್ರು. ಅವ್ರ ಒಳ್ಳೆತನದಿಂದನೇ ವೈದ್ಯ ಕಂಪ್ನಿಲಿ ನಮ್ಮೆಲ್ರಿಗೂ ಪ್ಲೇಸ್ಮೆಂಟ್ ಸಿಕ್ತು. ಅಭಿ ಬಂದು ನನ್ನ ಮೀಟ್ ಮಾಡ್ದ. ಅಭಿ ಏನಿಲ್ಲಿ ಒಳಗಡೆ ಬರುತ್ತಾನೆ? ಐ ಆಮ್ ಸಾರಿ ಆಂಟಿ. ಅಭಿ ಪರವಾಗಿಲ್ಲ ಬಿಡು. ಐ ಆಮ್ ಸೋ ಸಾರಿ. ನಿಮ್ಮ ಅಂಕಲ್ ಕೊನೆ ಗಳಿಗೆಲಿ ಏನೆಲ್ಲ ಬಯಸಿದ್ರೋ ಅದನ್ನ ಫುಲ್ಫಿಲ್ ಮಾಡಿದ್ದಾನೆ. ಎದುರಾಗೋ ಅನುಭವದಿಂದ, ಅವಮಾನಗಳಿಂದ, ಅತಿ ಆಸೆಯಿಂದ ಮನುಷ್ಯ ಸೆಲ್ಫ್ ಸೆಂಟ್ರಿಕ್ ಆಗಿ ಬದಲಾಗಿ ಹೋಗ್ತಾನೆ. ಅದು ಕಾಮನ್ ಮಾ. ಆದರೆ ಮತ್ತೆ ಒಳ್ಳೆಯವರಾಗಿ ಬದಲಾಗೋದು ತುಂಬ ದೊಡ್ಡ ವಿಷಯ. ನಿನಗೆ ಅಭಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗು ಪ್ರಿಯ, ಅಭಿನ ಸೇರ್ಕೊ. ನೀನು ಯಾವ ಥರದ ಅಭಿನ ಬಯಸಿದ್ಯೋ ಆ ಅಭಿ ನಿನಗೆ ಕಾಣಿಸ್ತಾನೆ. ನೀನೇನಿಲ್ಲಿ? ಅಭಿ ಬಂದು ಸಾರಿ ಹೇಳ್ದ. ನನಗೆ ಮಾತ್ರ ಅಲ್ಲ, ನೀಲೇಶ್ನ, ವಿಶ್ವನ ಎಲ್ಲರನ್ನೂ ಮೀಟ್ ಮಾಡ್ದ. ನಮ್ಮೆಲ್ಲರಿಗೂ ವೈದ್ಯದಲ್ಲಿ ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾನೆ. ಅಭಿ ಸಿಇಒಗೆ ರಿಸೈನ್ ಮಾಡಿದ್ದಾನೆ. ಸಬ್ಸ್ಕ್ರಿಪ್ಷನ್ ಫ್ರೀ. ಈಗ ವೈದ್ಯ ವರ್ಲ್ಡಲ್ಲಿ ಎಲ್ಲರೂ ಕೈಗೂ ಸಿಕ್ಕಿದೆ, ಅದು ಕೂಡ ಫ್ರೀ ಆಗಿ. ಎಂಪ್ಲಾಯ್ಸ್ ಎಲ್ಲರೂ ಶೇರಲ್ಲಿ ಪಾರ್ಟ್ನರ್ ಮಾಡ್ಕೊಂಡಿದ್ದಾರೆ. ಈ ವೈದ್ಯ ನಂದಲ್ಲ, ಇವತ್ತಿಂದ ಎಲ್ರದ್ದು ಅಂತ. ಇದೆಲ್ಲ ಯಾಕೋ ಅಂದರೆ ಈ ವೈದ್ಯ ಪ್ರಿಯಾ ಕೊಟ್ಟಿರೋ ಇನ್ವೆಸ್ಟ್ಮೆಂಟಿಂದ ಶುರು ಮಾಡಿತ್ತು. ಅವಳೇ ಇಲ್ದಿರೋ ವೈದ್ಯ ನನಗೆ ಯಾಕೆ? ಅಭಿಯಲ್ಲಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ.